ಆಯ್ತ್ರಿ ನಡ್ತ್ರಿ ಮಾದ್ರೇನ್ ಕರ್ಕೊಂಬ ಇದೊಂದು ಸಾಕ್ಷಿಗೆ ಸೈನ್ ಹಾಕು ಸರ್ ನಮ್ಮ ಫಾದರ್ ದೇವರಂತವರು ಅವ್ರು ಇನ್ನೋಸೆಂಟ್ ಸರ್ ಅನ್ಯಾಯವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ದೈವತ್ವಕ್ಕೆ ಕಳಂಕ ತಂದ್ಬಿಟ್ರಲ್ಲ ನೆವರ್ ಇನ್ ಮೈ ಲೈಫ್ ಫಾದರ್ ಓಡ್ ಬಂದಿದ್ದು ಚರ್ಚ್ ನಲ್ಲಿ ಅವತ್ಕೊಂಡಿದ್ದು ಏನೂ ಗೊತ್ತಿಲ್ಲದಿರೋ ಹಾಗೆ ಬಾಗಿಲು ತೆಗೆದಿದ್ದು ಅವ್ರ ರೂಮ್ ನಲ್ಲಿ ಮಾದಕ ವಸ್ತುಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಸುಳ್ಳು ಅಂತೀಯೇನೋ ಸರ್ ಎಷ್ಟೋ ಸಲ ನಮ್ ಕಣ್ಣೆ ನಮಗ್ ಮೋಸ ಮಾಡುತ್ತೆ ಸತ್ಯವಾದ್ರೂ ಪ್ರಮಾಣಿಸಿ ನೋಡು ಅನ್ನೋದು ಓದಿರೋ ನಿಮಗ್ ಗೊತ್ತಿಲ್ವಾ ಲಾಕ್ ನನ್ನ ಕಣ್ಣು ನನಗೆ ಯಾವತ್ತೂ ಮೋಸ ಮಾಡಲ್ಲ ಆಲೋಚನೆ ಮಾಡದೆ ಯಾರನ್ನು ಅರೆಸ್ಟ್ ಮಾಡಲ್ಲ ಈ ಇನ್ಸ್ಪೆಕ್ಟರ್ ವಿಶ್ವನಾಥ್ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಶಟ್ ಅಪ್ ಬೇಲ್ ಕೊಟ್ಟಾಯ್ತು ಸ್ಯಾಂಕ್ಷನ್ ಆಯ್ತು ನಿನ್ನ ಬಿಲೌಡ್ ಫಾದರ್ ನ ಕರ್ಕೊಂಡು ಹೋಗ್ಬೋದು ಹೇಳೋದೇನಿದ್ರು ಕೋರ್ಟಲ್ಲಿ ಹೇಳು ಐ ಸೀ ದಟ್ ಫಾದರ್ಸ್ ಪ್ರೂವ್ಡ್ ಇನ್ನೋಸೆಂಟ್ ಬನ್ನಿ ಏ ಮಿಸ್ಟರ್ ನಾನು ಕಂಡು ಹಿಡಿದಿರೋ ಸತ್ಯನ ಸುಳ್ಳು ಅಂತ ಸಾಬೀತು ಮಾಡೋಕೆ ಯಾವನ ಕೈಲೂ ಸಾಧ್ಯ ಇಲ್ಲ ಮೈಂಡ್ ಇಟ್ ನೀವು ಬನ್ನಿ ಫಾದರ್ ಗೋಪಿ ಫಾದರ್ ನೀನು ಊಟ ಮಾಡಿ ಮಲಕ್ಕೆ ಹೋಗಪ್ಪ ಫಾದರ್ ನೀವು ನಂದು ಇನ್ನೂ ಪ್ರೇಯರ್ ಮುಗಿದಿಲ್ಲಪ್ಪ ಪರವಾಗಿಲ್ಲ ಫಾದರ್ ನಾನು ಕಾಯ್ತೀನಿ ಬೇಡಪ್ಪ ನೀನು ನನಗೋಸ್ಕರ ಕಾಯೋದು ಬೇಡ ನೀನು ಊಟ ಮಾಡಿ ಮಲಕ್ಕೆ ಫಾದರ್ ಹೋಗಪ್ಪ ಹೋಗು ಸರಿ ಫಾದರ್ ಮಾನವನ ಸಂರಕ್ಷಣೆಗೆ ಅಂತ ಜನ್ಮ ಮಾತಾಡಿದ ನಿನ್ನ ಮೇಲೆ ಅಖಂಡವಾದ ಅಪರಾಧ ಹೊರಿಸಿ ನಿನ್ನನ್ನೇ ಶಿಲುಬೆಗೇರಿಸಿದ್ರು ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನು ಯಾವ ಅಪರಾಧನೂ ಮಾಡಿಲ್ಲ ಅದು ನನಗೆ ಗೊತ್ತು ನಿನಗೂ ಗೊತ್ತು ಆದ್ರೆ ನಾಳೆ ಕೋರ್ಟ್ನಲ್ಲಿ ನಾನು ಅಪರಾಧಿಯಿಂದ ತೀರ್ಮಾನ ಆಗಿಬಿಟ್ರೆ ಆ ರೀತಿ ಮಾತ್ರ ಆಗೋದು ಬೇಡಪ್ಪ ಫಾದರ್ ಫಾದರ್ ಗುಡ್ ಮಾರ್ನಿಂಗ್ ಫಾದರ್ ಫಾದರ್ ಗುಡ್ ಮಾರ್ನಿಂಗ್ ನೀವೇನು ಯೋಚನೆ ಮಾಡಬೇಡಿ ನೀವು ನಿರ್ಪರಾಧ ಅನ್ನೋದನ್ನ ಖಂಡಿತವಾಗ್ಲೂ ಬೆಳಕಿಗೆ ತರ್ತೀನಿ ಎಸ್ ಫಾದರ್ 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 ಕೊಲೆಗಳಿಗೆ ತಂದೆಯಾಗಿ ಕೊಲೆಗಟ್ಟು ಹೋಗಿರೋ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಪಾಪಿಗಳಿಗೂ ಕ್ಷಮೆ ನೀಡು ದೇವರಂತ ನಮ್ಮ ಫಾದರ್ನ ಅನ್ಯಾಯವಾಗಿ ಕೊಂದಾಗ್ಬಿಟ್ರಿ ನಿಮ್ಮ ಅಧಿಕಾರ ದಾಹದಿಂದ ಒಬ್ಬ ನಿರಪರಾಧಿ ಸಾವಿಗೆ ಕಾರಣವಾದ್ರಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಟಾಗಲ್ಲ ಹುಷಾರ್ ಏನ್ ಮಾಡ್ತೀರಾ ಗುಮಾನಿಯನ್ನು ಗುಂಡ್ ಹಾಕಿ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಮಾಡದೆ ಇರೋ ಅಪರಾಧನ ಮಾಡದೆ ಅಂತ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ನೀಳು ಹಾಕ್ತೀರಾ ಅಷ್ಟೇ ಜನ ನಿಮ್ಮಿಂದ ಮಾಡಕ್ ಸಾಧ್ಯ ರೀ ನಿಮ್ ಡಿಪಾರ್ಟ್ಮೆಂಟ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ ಫಾದರ್ ತರ ವೇಷ ಹಾಕೊಂಡು ಸನ್ಯಾಸಿಗಳ ತರ ನಟಿಸ್ತಾ ಯಾರ್ಯಾರು ಎಂತೆಂತ ಕೆಲಸ ಮಾಡ್ತಾರೆ ಅಂತ ನನಗೂ ಗೊತ್ತ ನಿಮ್ಮ ಫಾದರ್ನ ರೆಡ್ ಹ್ಯಾಂಡ್ ಆಗಿ ಮಾದಕ ವಸ್ತುಗಳ ಸಮೇತ ಅರೆಸ್ಟ್ ಮಾಡಿದ್ದು ಸುಳ್ಳು ಸುಳ್ಳು ಯಾವುದು ನಿಜ ಯಾವುದು ಅಂತ ನನಗ್ ಪಾಠ ಹೇಳ್ಕೊಡಕ್ ಬರಬೇಡ ಪಾಠ ಹೇಳ್ಕೊಡಲ್ಲ ಪಾಠ ಕಲಿಸ್ತೀನಿ ಇಟ್ಸ್ ಮೈ ಚಾಲೆಂಜ್ ನೀವ್ ಈ ರೀತಿ ಚಾಲೆಂಜ್ ಮಾಡ್ಕೊಂಡು ನನ್ ಬಾಳ ಹಾಳಾಗೋಗ್ಬಿಡ್ಬೇಡಿ ಶ್ರೀತಾ ಹೌದಪ್ಪ ನಾನು ಗೋಪಿ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ ಪ್ರೀತಿ ಇವನ್ನ ಇವನಿಗೆ ಆಸ್ತಿ ಅಂತಸ್ತು ಅಂದ ಏನಿದೆ ಅಂತ ಪ್ರೀತಿಸ್ತೆ ಅಪ್ಪ ಒಂದ್ ಹೆಣ್ಣಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಂದ ಅಲ್ಲಪ್ಪ ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಂತ ಮನಸ್ಸು ಅದು ಗೋಪಿ ಹತ್ರ ಇದೆ
ಅದಕ್ಕೆ ಅವರನ್ನ ಪ್ರೀತಿಸ್ತೇ ಬಾ. ಹೋಗಿ ಹೋಗಿ ಒಬ್ಬ ಸ್ಮಗ್ಲರ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇವರು ಸ್ಮಗ್ಲರ್ ಅಲ್ಲಪ್ಪ, ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದವರು, ತುಂಬಾ ಒಳ್ಳೆಯವರು. ಮುಚ್ಚೆ ಬಾಯಿ. ಹಿತ್ತಾಳೆ ಬಂಗಾರ ಆಗಲ್ಲ, ಕಲ್ಲು ಚೂರು ವಜ್ರ ಆಗಲ್ಲ. ಗುರು ಆದವನು ದೊಡ್ಡ ಸ್ಮಗ್ಲರ್ ಆಗಿರುವಾಗ ಅವನ ಶಿಷ್ಯ ಇವನು. ಓಹೋ, ಮಹಾತ್ಮ ಆಗ್ಬಿಡ್ತಾನೇನೋ. ನನ್ನ ಮಗಳು ಗೋಪುರದ ಮೇಲಿದ್ದಾಳೆ ಅಂತ ತಿಳ್ಕೊಂಡಿದ್ದೆ, ಕೊಚ್ಚಲ್ಲಿ ಬೀಳೋ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಈಗ ನನಗೆ ಗೊತ್ತಾಯ್ತು. ನಡಿ ಅವಳಿಗೆ. ಯೋ ಚೀಟ್, ನನ್ನ ಮನೆಯೊಳಗೆ ಕಾಲಿಡೋಕ್ ನಿನಗೇನೋ ಅಧಿಕಾರ ಇದೆ, ತಿರುಗೋಕಿ. ಇನ್ನೊಂದು ಕ್ಷಣ ನನ್ನ ಕಣ್ಣೆದುರುಗಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಲಾಸ್ಟ್. ಹೋಗ್ತೀನಿ, ಹೋಗಕ್ ಮುಂಚೆ ಒಂದದ್ದು ಹೇಳ್ಬಿಟ್ಟು ಹೋಗ್ತೀನಿ. ಇನ್ಸ್ಪೆಕ್ಟರ್, ಒಬ್ಬ ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಸ್ಮಗ್ಲರ್ ಅನ್ನೋ ಪಟ್ಟಣ ಬಲವಂತವಾಗಿ ಕಟ್ಟಿ ಅವ್ರ ಸಾವು ಕಾರಣವಾದ್ರಿ. ಅವ್ರ ಔಷಧದಲ್ಲಿ ಬೆಳೆದೆ ಅಂತ ನನ್ನನ್ನು ಒಬ್ಬ ಸ್ಮಗ್ಲರ್ ಅಂತ ಹೇಳಿ ಒಂದಾಗಿರೋ ನಮ್ಮಿಬ್ಬರ ಮನಸ್ಸನ್ನ ಒಡೆಯೋಕ್ ಪ್ರಯತ್ನ ಪಡ್ತಿದ್ದೀರಿ. ಮಿಸ್ಟರ್ ವಿಶ್ವನಾಥ್, ಯಾವ ಪಟ್ಟಣ ನಮ್ಮ ಫಾದರ್ ಮೇಲೆ ನನ್ನ ಮೇಲೆ ಕಟ್ಟಿದ್ರು ಅದೇ ಸ್ಮಗ್ಲರ್ ನಾನಾಗ್ತೀನಿ. ನಿಮಗೆ ನಿಮ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಏನ್ ಮಾಡ್ತೀನಿ, ಎಲ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅನ್ನೋದನ್ನ ಪ್ರತಿ ಸಲ ತಿಳಿಸಿ ನಿಮ್ಗೆ ನೀರು ಕುಡಿಸೇ ಕುಡಿಸ್ತೀನಿ. ದಮ್ಮಿದ್ರೆ ನೀವೇ ಆಗ್ಲಿ ನಿಮ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ನನ್ನ ಹಿಡೀರಿ ನೋಡೋಣ. ದಿಸ್ ಇಸ್ ಅನ್ ಓಪನ್ ಚಾಲೆಂಜ್. ಎಸ್ ಶ್ವೇತಾ, ಯಾವ ಆಸ್ತಿ ಅಂತಸ್ತು ನಮ್ಮನ್ನ ಬೇರ್ಬೇರ್ಪಡಿಸಕ್ಕೆ ನಿಮ್ ತಂದೆನ ಪ್ರೇರೇಪಿಸೋ ಅದೇ ಆಸ್ತಿ ಅಂತಸ್ತನ್ನ ನಾನೊಬ್ಬ ಅಪರಾಧಿಯಾಗಿ ಸಂಪಾದನೆ ಮಾಡ್ತೀನಿ. ಆಮೇಲೆ ನಿನ್ನ ಹತ್ರ ಬರ್ತೀನಿ. ನಿಮ್ ತಂದೆ ದ ಗ್ರೇಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ನನ್ನ ಕಾಲ ಹತ್ರ ಬರ ಹಾಕ್ ಮಾಡ್ತೀನಿ. ಶಕ್ತಿ ಏನಂತ ತೋರಿಸ್ತೀನಿ.